ಸಹಾಯ ಸಂಘಗಳಿಗೆ ಬ್ಯಾಂಕ್ ಅನ್ನು ಮಾಡಲಿಕ್ಕೆ 500 ಕೋಟಿ ಹಣವನ್ನು ಕೊಟ್ಟಿದೆ. 500 ಕೋಟಿ ಸರ್ ಎಲ್ಲರಿಗೂ ಕೊಡಬೇಡಿ ಸರ್, ಕಾಣಲ್ಲ ಕಾಣಲ್ಲ ಸರ್, ಒಂದ್ ಎರಡು ಸಾಕು. ಸರ್ A lower ratio of field to assessed candidates and higher ratio of placed to trained candidates. ಟೆಕ್ನಿಷಿಯನ್ ಮನೆಗೆ ವಿಸಿಟ್ ಮಾಡಬೇಕಾದ್ರೆ 250 ರೂಪಾಯಿ ಮಿನಿಮಮ್ ಚಾರ್ಜ್ ತಗೋತಾರೆ ಸರ್. ಕೆಲಸ ಗೊತ್ತಿದ್ರೆ ಅವ್ರ ಮನೆಗೆ ಹೋಗಿ ಸ್ವಿಚ್ ಆಫ್ ಡೆವಲಪ್ ಮಾಡಿ. ಹೌದು ಸರ್, ಸರ್ ಬಹಳಷ್ಟು ಡಿಮ್ಯಾಂಡ್ ಇದೆ ಸರ್. ಬಹಳಷ್ಟು ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲಿರುವಂತಹ ಉಸ್ತುವಾರಿ ಸಚಿವರು, ಆತ್ಮೀಯರಾದ ಶ್ರೀ ಮುರುಗೇಶ್ ನಿರಾಣಿ ಅವರು, ITBT ಹೈಯರ್ ಎಜುಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಬಡತನ ನಿರ್ಮೂಲನೆ ಈ ಎಲ್ಲ ಖಾತೆಗಳನ್ನು ಹೊಂದಿದಂತಹ ಕನಸು ಶ್ರೀ ಅಶ್ವಥ್ ನಾರಾಯಣ ಅವರು, ನಮ್ಮ ಲೋಕಸಭಾ ಸದಸ್ಯರು ಆತ್ಮೀಯರಾದಂತಹ ಉಮೇಶ್ ಜಾಧವ್ ಅವರೇ, ರಾಜುಗೌಡ್ರಿ, ರಾಜು ಪಾಟೀಲ್ ರೀ, ಮತ್ತು ಪ್ರಸಾದ್ ನಿಟ್ಟುಗೌಡರು, ಸ್ಕಿಲ್ ಡೆವಲಪ್ಮೆಂಟ್ನ ಕಮಿಷನರ್, ಎಲ್ಲ ಅಧಿಕಾರಿ ಬಂದರು, ಇಲ್ಲಿ ಅದ್ದಿರುವಂಥ ಎಲ್ಲ ಜನ. ಕೌಶಲ್ಯ ಬಹಳ ಪ್ರಮುಖ ಪಾತ್ರವನ್ನು ಆಡ್ತಾ ಇದೆ ಈ ದೇಶದಲ್ಲಿ. ವಿಶ್ವದಲ್ಲಿ ಅತಿ ಹೆಚ್ಚು ಯುವಕರಿರುವಂಥ ದೇಶ ಭಾರತ. ಸುಮಾರು 46% ಜನ ಇವತ್ತು ಒಟ್ಟು ಜನಸಂಖ್ಯೆಯಲ್ಲಿ ಯುವಕರಿದ್ದಾರೆ. ಆ ಯುವಕರಿಗೆ ಭವಿಷ್ಯವನ್ನು ನಿರ್ಮಿಸುವ ಸಲುವಾಗಿ ವಿದ್ಯೆ ಮತ್ತು ಕೌಶಲ್ಯ ಇವ ಎರಡು ಇದ್ದರೆ ಉದ್ಯೋಗ ಸಿಗ್ತದೆ, ಅವರ ಜೀವನೋಪಾಯ ನಡೀತದೆ. ಹೀಗಾಗಿ ದೀನ್ ದಯಾಳ್ ಉಪಾಧ್ಯಾಯರ ಹೆಸರಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕಾರ್ಯಕ್ರಮ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಇಲಾಖೆ ಮುಖಾಂತರ ಸ್ಕಿಲ್ ಡೆವಲಪ್ಮೆಂಟನ್ನು ಕೂಡ ನಾವು ಮಾಡ್ತಾಯಿದ್ದೆ, ಕೌಶಲ್ಯ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೆ. ಪ್ರತಿ ವರ್ಷ ಸಾವಿರಾರು ಯುವಕರಿಗೆ ಬೇರೆ ಬೇರೆಯ ಕಸಿಬಿನಲ್ಲಿ ತರಬೇತಿಯನ್ನು ಕೊಟ್ಟು ಅವರಿಗೆ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಈ ಇಲಾಖೆ ಮಾಡ್ತಾಯಿದೆ. ಇದನ್ನು ಇನ್ನಷ್ಟು ವ್ಯಾಪಕವಾಗಿ ಮಾಡಬೇಕು ಮತ್ತು ಎಲ್ಲಿ ಯುವಕರಿದ್ದರೆ ಅಲ್ಲೇ ಹೋಗಿ ಮಾಡಬೇಕು. ನಾವು ಯುವಕರನ್ನು ಮುಟ್ಟಬೇಕು, ಅಲ್ಲಿ ಅವ್ರಿಗೆ ತರಬೇತಿಯನ್ನು ಕೊಡಬೇಕು, ಯುವತಿಯರಿಗೆ ತರಬೇತಿಯನ್ನು ಕೊಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ಸ್ಕಿಲ್ ಆನ್ ವೀಲ್ಸ್ ಅನ್ನುವಂಥ ಒಂದು ಕೌಶಲ್ಯದ ರಥವನ್ನು ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇನ್ನು ಎರಡು ಕೋರ್ಸ್ಗಳು, ಒಂದು ಎಲೆಕ್ಟ್ರಿಷಿಯನ್ನು, ಇನ್ನೊಂದು ಬ್ಯೂಟಿಷಿಯನ್ ಕೋರ್ಸ್. ಅಂದರೆ ಒಂದು ಹೆಣ್ಣು ಮಕ್ಕಳಿಗೆ, ಇನ್ನೊಂದು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಇಬ್ಬರು ಎಲೆಕ್ಟ್ರಿಷಿಯನ್ ಎಲ್ಲ ಮಾಡ್ಬೋದು. ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಪ್ರತಿ ಒಂದು ಪಂಚಾಯಿತಿಯಲ್ಲಿ ತರಬೇತಿಯನ್ನು ಕೊಟ್ಟು ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಸ್ವಯಂ ಉದ್ಯೋಗಕ್ಕೆ ಅನುಕೂಲವನ್ನು ಮಾಡಿಕೊಡುವಂಥ ಮಹತ್ವಾಕಾಂಕ್ಷಿ ಯೋಜನೆ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇದರ ಅವಶ್ಯಕತೆ ಬಹಳ ಇದೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಮುಂದೆ ಹೋಗಬೇಕು ಅಂತಂದರೆ ಏನು, ಶಿಕ್ಷಣ ಪಡೆಯೋರಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು, ಕೌಶಲ್ಯ ಪಡೆದಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು, ಅವರು ಸ್ವಯಂ ಉದ್ಯೋಗವನ್ನು ಮಾಡಬೇಕು, ವಿಪುಲವಾಗಿರುವಂಥ ಅವಕಾಶಗಳಿವೆ. ನಮಗೆ ಹಳ್ಳಿಯಲ್ಲಿ ಒಬ್ಬ ಸರಿಯಾದಂಥ ಮೋಟರ್ ವೈಂಡರ್ ಸಿಗೋದಿಲ್ಲ. ನಾವು ಮತ್ತೆ ತಾಲೂಕಾ ಪ್ಲೇಸ್ ಇಲ್ಲ ಜಿಲ್ಲಾ
ಹೆಡ್ ಕ್ವಾರ್ಟರ್ಸ್ಗೆ ಕಚೇರಿಗೆ ಜಿಲ್ಲಾ ನಗರಕ್ಕೆ ಹೋಗಬೇಕಾಗ್ತದೆ. ಅದನ್ನು ತಪ್ಪಿಸಲು ಪ್ರತಿಯೊಂದು ಗ್ರಾಮದಲ್ಲಿ ನಮಗೆ ಇವತ್ತು ಏನು ಬೇಕಾಗಿದೆ, ಇಲೆಕ್ಟ್ರಿಷಿಯನ್ ಬೇಕಾಗಿದೆ, ಪ್ಲಂಬರ್ ಬೇಕಾಗಿದೆ, ರಿಪೇರ್ ಮಾಡೋರ್ ಬೇಕಾಗಿದೆ ಮತ್ತು ಇತರ ಕೌಶಲ್ಯಗಳಿರುವಂಥ ಯುವಕ ಮತ್ತು ಯುವತಿಯರು ಪಡೆಯಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಭಾಳ ಅತ್ಯುತ್ತಮವಾಗಿ ಮಾಡುವಂಥದ್ದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ವರ್ಷ 2.5 ಲಕ್ಷಕ್ಕಿಂತ ಹೆಚ್ಚು ಗುರಿಯನ್ನು ಅವರು ಕೊಟ್ಟಿದ್ದೇವೆ. ಆ ಕೆಲಸವನ್ನು ಅವರು ಖಂಡಿತವಾಗಿಯೂ ಮಾಡ್ತಾರೆ ಮತ್ತು ಜೀವನೋಪಾಯಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಕಲ್ಯಾಣ ಕರ್ನಾಟಕದ ಯುವಕರ ಭವಿಷ್ಯವನ್ನು ನಿರ್ಮಿಸೋದಕ್ಕೆ ಸರ್ಕಾರದ ಒಂದು ಬಹಳ ದಿಟ್ಟ ಹೆಜ್ಜೆ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಈ ಕೌಶಲ್ಯ ತರಬೇತಿ ಕಲ್ಯಾಣ ಕರ್ನಾಟಕಕ್ಕಾಗಿ ವಿಶೇಷವಾದಂಥ ಒತ್ತನ್ನು ಕೊಡ್ತೀವಿ. ಟಾರ್ಗೆಟ್ ಇಲ್ಲೇ ಜಾಸ್ತಿ ಮಾಡ್ತೇವೆ ಮತ್ತು ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೌಶಲ್ಯ ಭರಿತವಾಗಿರುವಂಥ ಯುವಕರ ಪಡೆಯನ್ನು ನಿರ್ಮಾಣ ಮಾಡಿ ಅವರು ಸ್ವಯಂ ಉದ್ಯೋಗವನ್ನು ಮಾಡುವಂಥದ್ದಕ್ಕೆ ಮಾಡ್ತೇವೆ. ಕೇವಲ ತರಬೇತಿ ಕೊಟ್ಟು ಬಿಡೋದಿಲ್ಲ, ಅವ್ರಿಗೊಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವ್ಯಾವ ಪ್ರಮುಖ ಕಂಪನಿಗಳಿದ್ದಾವೆ, ಇಲೆಕ್ಟ್ರಿಕಲಲ್ಲಿ ಮಿಕ್ಸಿ ಇರ್ಬೋದು, ಗೃಹ ಬಳಕೆಯ ವಸ್ತುಗಳಿರ್ಬೋದು, ಸಣ್ಣ ಸಣ್ಣ ಮೋಟರ್ಗಳಿರ್ಬೋದು, ಸಬ್ಮರ್ಷಿಬಲ್ ಮೋಟರ್ ಇರ್ಬೋದು, ಆ ಎಲ್ಲ ಕಂಪ್ನಿಗಳ ಜೊತೆಗೆ ಇವ್ರನ್ನ ಜೋಡಿಸ್ಬೇಕು, ಇವರು ಕಂಪ್ನಿ ರಿಪ್ರೆಸೆಂಟೇಷನ್ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಆ ಕೆಲಸವೂ ಕೂಡ ಮುಂದುವರಿತದೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಅಂತ, ಈ ತರಬೇತಿ ಆದಮೇಲೆ ಮುಂದೆ ಕೈ ಹಿಡಿದು ಮುನ್ನಡೆಸಿ ಉದ್ಯೋಗ ಕೊಡೋದಕ್ಕೆ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಅದಲ್ಲದೆ ಇನ್ನೊಂದು ಸೂಚನೆಯನ್ನು ಕೊಟ್ಟಿದ್ದೇನೆ, ಟ್ರಾನ್ಸ್ಫಾರ್ಮರ್ ರಿಪೇರಿಗೆ ವಿಶೇಷವಾದಂಥ ತರಬೇತಿಯನ್ನು ಪ್ರಾರಂಭ ಮಾಡಿ ಅಂತ. ನಾವು ನೋಡ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ ಟ್ರಾನ್ಸ್ಫಾರ್ಮರ್ ಕೆಟ್ಟೋಗುವಂಥದ್ದು ಭಾಳ ಇದೆ, ರಿಪೇರಿ ಮಾಡೋದಕ್ಕೆ ಭಾಳ ಸಮಯ ತೆಗೆದುಕೊಳ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಸ್ಥಳದಲ್ಲಿಯೇ ಅವರು ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡುವಂಥ ಕೌಶಲ್ಯವನ್ನು ಪಡೆದರೆ ಖಂಡಿತವಾಗೂ ರೈತಾಪಿ ವರ್ಗಕ್ಕೆ, ಒಕ್ಕಲುತನಕ್ಕೆ ಭಾಳಷ್ಟು ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿಯೂ ಕೂಡ ಈ ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮ ಮತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಉತ್ತಮವಾದಂಥ ಕೆಲಸವನ್ನು ಮಾಡಬೇಕು. ನಮ್ಮ ಅಶೋಕ್ ನಾರಾಯಣ್ ಅವರ ದಕ್ಷ ಒಂದು ನೇತೃತ್ವದಲ್ಲಿ ಎಲ್ಲ ಕೆಲಸಗಳಾಗ್ತವೆ. ಹೊಸ ಹೊಸ ಅವರು ಆವಿಷ್ಕಾರವನ್ನು, ಹೊಸ ವಿಧಾನವನ್ನು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡ್ತಾ ಇದ್ದಾರೆ. ಒಂದು ವಿನೂತನವಾಗಿರುವಂಥ ಕೌಶಲ್ಯ ಅಭಿವೃದ್ಧಿ, ಅದನ್ನು ITBTಗೆ ಜೋಡಿಸುವಂಥದ್ದು, ಬಡತನ ನಿರ್ಮೂಲನೆಗೆ ಜೋಡಿಸುವಂಥದ್ದು, ಒಟ್ಟು ಇಂಟಿಗ್ರೇಷನ್ ಮಾಡಿ ಆ ಕೆಲಸವನ್ನು ಅಶೋಕ್ ನಾರಾಯಣ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಉಸ್ತುವಾರಿ ಸಚಿವರಾದಂಥ ಕೈಗಾರಿಕಾ ಸಚಿವರು ಕೂಡ ಇದರಲ್ಲಿ ಭಾಳಷ್ಟು ಆಸಕ್ತಿ ಇದೆ. ಅವರೇ ಸ್ವಂತ ಉದ್ಯಮಗಳಿದ್ದಾರೆ, ಹೀಗಾಗಿ ಅವರು ಅವರ ಸಂಸ್ಥೆಯಲ್ಲಿ ಸಾಕಷ್ಟು ಕೌಶಲ್ಯ ಅಭಿವೃದ್ಧಿಯನ್ನು ಅವ್ರ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಅದನ್ನು ಈ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಅದರ ನೇತೃತ್ವವನ್ನು ವಹಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅದೆಲ್ಲ ಅದೇ ಕಂಪ್ಯೂಟರು, ಆಟೋಮೊಬೈಲು, ಟೇಲ್ರಿಂಗ್ ಎಲ್ಲ ಕಡೆ ಕೊಡಬೇಕು ಅಂತೇಳಿ ಅವ್ರೇನು ಅದೇ ಅವ್ರಿಗೆಲ್ಲ ಗೊತ್ತಿದೆ. ಅದು ಅವ್ರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಒಂದು ದೊಡ್ಡ ಕೌಶಲ್ಯದ ಕ್ರಾಂತಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರು, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಜ್ಯೋತಿ ಬೆಳೆಸುವುದರ ಮೂಲಕ ಕೋರಿಕೆ
मुख्यमंत्री कर्नाटक सरकार सम्मान क्षेत्र कार्य कई बहुष्यू बादामिया आराध्य देवते बनशंकरी ताय पादारोहण नमस्कार मलप्रभे घटप्रभे नमस्कार बादामिया पुण्यभूम नमस्कार इवतु केरूर नीरावरी योजना शंकुस्थापन यह समारंभ अध्यक्षते वह पागंव नमेल आत्मीयर हिंदी मुख्यमंत्री बदामिया विधानसभा प्रतिनिध सन्मान्य श्री सिद्रामण्णा जलसंपन्मूल सचिव हिरीय आत्मीयर मार्गदर्शक बागलकोटे जिले अभिवृद्धि अधिकारी गोविंदण कारजोळरे बागलकोट जिले औद्योगिक क्रांति भाग रैतरिगे कार्यकल्पवन्न कोट्टु ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿರುವಂತ ನಮ್ಮ ಉದ್ಯಮ ಸಚಿವರು ಆತ್ಮೀಯರಾದಂತಹ ಮುರುಗೇಶಣ್ಣ ನಿರಾಣಿಯವರೇ ಜಿಲ್ಲೆಯ ಉಸ್ತುವಾರಿ ಸಚಿವರು ಆತ್ಮೀಯರು ಪಕ್ಕದ ನರಗುಂ ಕ್ಷೇತ್ರದ ಪ್ರತಿನಿಧಿಸುವಂತ ಜನಪ್ರಿಯ ಮಲಪ್ರಭಾ ಮಾದಾಯಿ ಹೋರಾಟಗಾರರಾದಂತ ಸನ್ಮಾನ್ಯ ಶ್ರೀ ಸಿಸಿ ಪಾಟೀಲ್ ರೇ ಕೆರೂರು ಪಟ್ಟಣ ಪಂಚಾಯತಿಯ ಅಧ್ಯಕ್ಷರೇ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ವಿಧಾನ ಪರಿಷತ್ತಿನ ಸದಸ್ಯರಾದಂತ ರಾಠೋಡ್ ಅವರೇ ರಾಕೇಶ್ ಸಿಂಗ್ ಅವರೇ ಎಂಕೆ ಪಟೇಲ್ ಶೆಟ್ಟರೇ ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರೇ ಗಣ್ಯರೇ ಇಲ್ಲಿ ನೆರೆದಿರುವಂತ ಹಿರಿಯರೇ ರೈತ ಬಾಂಧವರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರು ಬಂಧುಗಳೇ ಭೂಮಿ ತಾಯಿ ಕಲ್ಪವೃಕ್ಷ ಒಂದು ಕಾಳನ್ನ ಹಾಕಿದ್ರೆ ಸಾವಿರ ಕಾಳನ್ನ ಕೊಡುವಂತ ಒಂದು ಖನಿಜ ಅದಕ್ಕೆ ಕೇವಲ ನೀರನ್ನ ಕೊಟ್ರೆ ಬಂಗಾರದ ಬೆಳೆ ಬೆಳಿತದೆ ಬಂಗಾರದ ಬೆಳೆ ಬರಬೇಕಾದ್ರೆ ನೀರಿನ ಜೊತೆಗೆ ರೈತರ ಬೆವರು ಕೂಡ ಸೇರಬೇಕಾಗುತ್ತೆ ರೈತರ ಬೆವರು ಮತ್ತು ನೀರಿನ ಹನಿ ಸೇರಿದ್ರೆ ಭೂಮಿ ತಾಯಿ ಬಂಗಾರದ ಬೆಳೆಯನ್ನು ಕೊಡ್ತಾರೆ ಆದ್ರಿಂದ ಅಂತ ಒಂದು ಕೆಲಸಕ್ಕೆ ಇವತ್ತು ನಾವು ಅಡಿಗೆಯನ್ನು ಹಾಕಿದ್ದೇವೆ ನಮ್ಮೆಲ್ಲರ ಕನಸು ಏನು
ಅಪ್ಪರ್ ಕೃಷ್ಣಾದಲ್ಲಿ ಬಿಟ್ಟು ಹೋಗಿರುವಂತ ಸುಮಾರು 40,000 ಎಕರೆ 16,000 ಹೆಕ್ಟೇರ್ ಪ್ರದೇಶ ಮಲಪ್ರಭಾ ಮತ್ತು ಘಟಪ್ರಭಾ ನಡುವೆ ಎತ್ತರದ ಪ್ರದೇಶದಲ್ಲಿ ಉಳಿದಿರುವಂತಹ ಈ ಪ್ರದೇಶಕ್ಕೆ ನೀರನ್ನು ಕೊಡಬೇಕು ಅಂತ ಹೇಳಿ ಕೃಷ್ಣಾ ಸ್ಟೇಜ್ 3ದಲ್ಲಿ ಎರಡನೇ ಏಟ್ ನೀರಾವರಿ ಮೊದಲಿತ್ತು ಆ ಏಟ್ ನೀರಾವರಿಯಲ್ಲಿ ಮೊದಲಿನ ಯೋಜನೆ ಪ್ರಕಾರ ಅತಿ ಹೆಚ್ಚು ಅಚ್ಚುಕಟ್ಟು ಪ್ರದೇಶ ಬರೋದಿಲ್ಲ ಅಂತ ಹೇಳಿ 2012-13 ಅನುಮೋದನೆಯನ್ನು ನಾನು ನೀರಾವರಿ ಸಚಿವ ಇದ್ದಾಗ ಕೊಟ್ಟಿದ್ದೆ ಆದರೆ ಹೆಚ್ಚಿನ ಪ್ರದೇಶ ಬರೋದಿಲ್ಲ ಅಂತ ಹೇಳಿ ಅದನ್ನು ಬದಲಾವಣೆಯನ್ನು ಮಾಡಿ ಅದು 2 ಲಿಫ್ಟ್ ಇರಿಗೇಷನ್ ಅನ್ನು ಮಾಡಿ ನಾರ್ತ್ ಮತ್ತು ಸೌತ್ 2 ಲಿಫ್ಟ್ ಇರಿಗೇಷನ್ ಅನ್ನು ಮಾಡಿ ಇವತ್ತು ಯೋಜನೆಗಳನ್ನು ರೂಪಿಸಿದ್ದೇವೆ ಅದರ ಮೊದಲನೇ ಹಂತವಾಗಿ ಇವತ್ತು ಕೆರೂರು ಏಟ್ ನೀರಾವರಿ ಯೋಜನೆಗೆ ಅಡಿಗಲನ್ನು ಹಾಕಿದ್ದೇವೆ ಸುಮಾರು 528 ಕೋಟಿ ರೂಪಾಯಿ ಯೋಜನೆಗೆ ಇವತ್ತು ಜಾಕ್ವೆಲ್ ಇಂಟೇಕ್ ಕೆನಲ್ ರೈಸಿಂಗ್ ಮೇನ್ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಪೂರ್ಣ ಮಾಡೋದಕ್ಕೆ ಈಗಾಗಲೇ ಟೆಂಡರ್ ಕೂಡ ಆಗಿದೆ ಬಂಧುಗಳೇ ಯಾವುದಾದ್ರೂ ಒಂದು ನೀರಾವರಿ ಯೋಜನೆ ಆಗಬೇಕಾದ್ರೆ ಅದಕ್ಕೆ ಬಹಳ ಜನರ ಸಹಕಾರ ಬೇಕು ರಸ್ತೆಗಳನ್ನ ಬಿಲ್ಡಿಂಗ್ ಗಳನ್ನ ಮಾಡುವಂತದ್ದು ಬೇರೆ ವಿಚಾರ ನೀರಾವರಿ ಮಾಡೋದಕ್ಕೆ ಬಹಳ ದೂರದೃಷ್ಟಿ ಬೇಕು ಅದಕ್ಕೆ ಬದ್ಧತೆ ಬೇಕು ಮತ್ತೆಲ್ಲರ ಸಹಕಾರ ಬೇಕು ಇವತ್ತು ಈ ಯೋಜನೆ 12-13 ಪ್ರಾರಂಭವಾಗಿ ಕೊನೆಗೆ 18ನೇ ಇಸ್ವಿಯಲ್ಲಿ ಇದಕ್ಕೆ ಮಂಜೂರಾತಿ ಕೊಟ್ಟು 19-20 ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಡುವಂತ ಕೆಲಸ ಅಲ್ಲಿಗೆ ಬಂದರು ಒಮ್ಮೊಮ್ಮೆ ಯೋಚನೆ ಮಾಡಿದರೆ ಯೋಗಾಯೋಗ ಅನಿಸ್ತದೆ ನನ್ನ ಕ್ಷೇತ್ರದ 700 ಏಟ್ ನೀರಾವರಿ ಯೋಜನೆ ನಾನು ನೀರಾವರಿ ಸಚಿವ ಇದ್ದಾಗ ಅದಕ್ಕೆ ಅನುಮೋದನೆ ಪಡೆದಿದ್ದೆ ಆದರೆ ಅದು ಪ್ರಾರಂಭ ಆಗಿರಲಿಲ್ಲ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದರು ಮುಖ್ಯಮಂತ್ರಿಗಳಾದ ಮೇಲೆ ತಡಿಯೋ ಸುಮ್ಮನೆ ಕೇಳಿ ಹೋಗಬೇಕು ನನಗೂ ಗೊತ್ತು ನನಗೂ ಗೊತ್ತಿದೆ ನನಗೂ ಗೊತ್ತಿದೆ ಎಲ್ಲ ಗೊತ್ತಿದೆ ನಾನು ಹೇಳಿದ ಪೂರ್ತಿ ಕೇಳಿದ ಮೇಲೆ ಡಬಲ್ ಕೇಕಿ ಹೊಡೆದಿರಿ ಒಂದು ಸ್ವಲ್ಪ ಸಮಾಧಾನ ಅವರು ಮುಖ್ಯಮಂತ್ರಿಗಳಾದರು ಮುಖ್ಯಮಂತ್ರಿಗಳಾದ ಮೇಲೆ ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು ಆ ಅನುಮೋದನೆ ಕೊಟ್ಟ ಮೇಲೆ ನಾನು ಹೇಳಿದೆ ಸಿದ್ದರಾಮಯ್ಯ ನೀನೇ ಬಂದು ಅದಕ್ಕೆ ಅಡಿಗೆಲ್ಲ ಹಾಕಬೇಕು ಇಲ್ಲಿಗೆ ನಾವು ಪ್ರಾರಂಭ ಮಾಡೋದಿಲ್ಲ ಅಂತ ಅವ್ರು 1 ವರ್ಷ ನನಗೆ ಸಮಯ ಕೊಡಲಿಲ್ಲ ಆದರೂ ಕೂಡ ಕಾದು ಅವ್ರ ಕೈಯಿಂದನೇ ಅಡಿಗೆಲ್ಲ ಹಾಕಿ ಈಗ ಹೆಂಗೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ನಾನು ಶಾಸಕನಾಗಿ ಅಧ್ಯಕ್ಷತೆ ವಹಿಸಿದ್ದೆ ಅವರು ಮುಖ್ಯಮಂತ್ರಿಯಾಗಿ ಅಡಿಗೆಗಳನ್ನು ಮಾಡಿದ್ರು ಆದರೆ ನಾನು ಕನಸು ಮನಸ್ಸಿನಲ್ಲೂ ಕೂಡ ತಿಳ್ಕೊಂಡಿರಲಿಲ್ಲ ಅವರು ಕ್ಷೇತ್ರದ ನೀರಾವರಿಗೆ ಮುಖ್ಯಮಂತ್ರಿಯಾಗಿ ನಾನು ಅಡಿಗೆ ಹಾಕ್ತೇನೆ ಅಂತ ಕನಸು ಮನಸ್ಸಿನಲ್ಲಿ ತಿಳ್ಕೊಂಡಿರಲಿಲ್ಲ ಯೋಗಾಯೋಗ ಇವತ್ತು ನಾನು ಅಡಿಗೆ ಹಾಕಿದ್ದೇನೆ ಅವರ ಒಂದು ನೇತೃತ್ವ ಅಧ್ಯಕ್ಷತೆಯಲ್ಲಿ ಇದೇ ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅಭಿವೃದ್ಧಿ ಕೆಲಸದಲ್ಲಿ ನಾವು ನಿರಂತರವಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇರಬೇಕು ಪಕ್ಷ ಪಂಗಡ ಯಾವುದನ್ನು ನೋಡಿ ಈ ನೀರಾವರಿ ಯೋಜನೆಯನ್ನು ಅನುಮೋದನೆ ಮಾಡುವಾಗ ಸಿದ್ದರಾಮಯ್ಯ ಅವರ ಪ್ರತಿನಿಧಿಸುವಂತಹ ಕ್ಷೇತ್ರ ಅನ್ನುವಂತಹ ಪ್ರೀತಿ ವಾತ್ಸಲ್ಯದ ಜೊತೆಗೆ ನಿಮ್ಮ ಮುಖಗಳನ್ನ ನಿಮ್ಮ ರೈತರ ಈ ಭಾಗದ ರೈತರ ಮುಖಗಳನ್ನು ನೋಡಿ ಅನುಮೋದನೆಯನ್ನು ನಾವು ಕೊಡ್ತಾ ಇದ್ದೇವೆ ಮುಂದೆ ರೈತ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ರೈತರಿಗೆ ಸೇರಿದ ಹೀಗಾಗಿ ರೈತನ ವಿಚಾರದಲ್ಲಿ ನೀರಿನ ವಿಚಾರದಲ್ಲಿ ನೆಲದ ವಿಚಾರದಲ್ಲಿ ನಾವೆಲ್ಲ ಒಂದಾಗಿ ಕೆಲಸ ಮಾಡುವಂತ ಪರಂಪರೆ ಕರ್ನಾಟಕದಲ್ಲಿದೆ ಅದನ್ನೇ ಇವತ್ತು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಮೊನ್ನೆ ಆ ಭಾಗದ ಮೇಕೆದಾಟು ಯೋಜನೆ
ಅಪ್ಪರ್ ಕೃಷ್ಣ ಯೋಜನೆ ಹಲವಾರು ಯೋಜನೆಗಳ ಬಗ್ಗೆ ಸರ್ವಪಕ್ಷದ ಸಭೆಯನ್ನು ನಾನು ಕರೆದಿದ್ದೆ. ಅವಾಗ ವಿರೋಧ ಪಕ್ಷದ ನಾಯಕರು ಎರಡೂ ಮನೆಗಳ ವಿರೋಧ ಪಕ್ಷದ ನಾಯಕರು ಕೂಡ ಬಂದಿದ್ದರು. ನಾವೆಲ್ಲರೂ ಒಂದಾಗಿ ಯೋಚನೆಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಈ ರಾಜ್ಯದ ಹಿತರಕ್ಷಣೆ ಏನಾಗಬೇಕು ಆ ಕೆಲಸವನ್ನು ನಾವು ಇವತ್ತು ಮಾಡಿದ್ದು ಬಂದಿದ್ದು. ರೈತ ಬಹಳ ಮುಖ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ರವೀಂದ್ರನಾಥ್ ಠಾಗೂರ್ ಅವರಿಗೆ ಒಬ್ಬ ನಿಮ್ಮಂಗ ಇರುವಂತ ಒಬ್ಬ ಖಿಲಾಡಿ ಕೇಳಿದ ತಟ್ಟನೆ ಹೇಳು ಅಂತಾರಲ್ಲ ಕಿವಿಯಾಗಿ ಬರ್ತದೆ ಹಂಗ ರವೀಂದ್ರನಾಥ್ ಠಾಗೂರ್ ಹೇಳಿದ ತಟ್ಟನೆ ನಾನು ಪ್ರಶ್ನೆಗೆ ಉತ್ತರ ಕೊಡಬೇಕು ಕೇಳಪ್ಪ ಅಂದ್ರು. ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದ್ರು. ಅವ್ರು ಅಷ್ಟೇ ಸ್ಪೀಡಲ್ಲಿ ಉತ್ತರ ಕೊಟ್ರು. ದೇವರು ಕಾರ್ಮಿಕರ ಶ್ರಮದಲ್ಲಿದ್ದಾನೆ, ರೈತರ ಬೆವರಿನಲ್ಲಿದ್ದಾನೆ ಅಂತ ಉತ್ತರವನ್ನ ಕೊಟ್ರು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ, ಈ ಕಾಮಗಾರಿಗಳೆಲ್ಲವೂ ಕೂಡ ಪ್ರಾರಂಭ ಆಗುತ್ತೆ, ನಿಗದಿತ ಸಮಯದಲ್ಲಿ ಆಗಬೇಕು. ಮತ್ತು ಇದರ ಎರಡನೇ ಹಂತ ಏನಿದೆ, ಆದಷ್ಟು ಬೇಗನೆ ಅದಕ್ಕೂ ಕೂಡ ಅನುಮೋದನೆಯನ್ನ ಕೊಟ್ಟು ಎಲ್ಲಾ ಭೂಮಿಗಳಿಗೆ ಈ ನೀರನ್ನ ಹರಿದು ಈ ಭಾಗದ 16,000 ಹೆಕ್ಟೇರ್ 40,000 ಎಕರೆ ಭೂಮಿ ಬೀಳಿಗಿ ಮತ್ತು ಬಾದಾಮಿ ತಾಲೂಕಿನ ಈ ಭೂಮಿ ತಾಯಿ ಹಸಿರು ಸೀರೆಯನ್ನ ಉಡಬೇಕೆನ್ನುವಂತ ಕನಸನ್ನು ನಾವು ಕಾಣ್ತಾ ಇದ್ದೇವೆ ಬಂಧುಗಳು. ಆ ಕೆಲಸ ಆಗುವವರೆಗೂ ನಾವು ಯಾರು ಕೂಡ ವಿಶ್ರಮಿಸುವುದಿಲ್ಲ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಕರ್ನಾಟಕದ ನೀರಾವರಿಯ ಯೋಜನೆಗಳು ಇವತ್ತು ನಾವು ಮಧ್ಯದಲ್ಲಿ ಸಿಕ್ಕಾಕೊಂಡಿದೆ. ಒಂದ್ ಕಡೆ ಮೇಲೆ ಮಹಾರಾಷ್ಟ್ರ, ತಳ ಕಡೆ ಆಂಧ್ರ, ತೆಲಂಗಾಣ. ನದಿ ವಿವಾದಗಳು, ಅಂತಾರಾಜ್ಯ ನದಿ ವಿವಾದಗಳಿಂದ ಹಲವಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ಆದಾಗ್ಯೂ ಕೂಡ ಅಪರ್ ಕೃಷ್ಣ ಸ್ಟೇಜ್ ಯೋಜನೆಗಳು ಈಗಾಗಲೇ ಪೂರ್ತಿಯಾಗಿದೆ. ಸ್ಟೇಜ್ 3 ಯೋಜನೆಗಳನ್ನ ಈಗಾಗಲೇ ಮೂಲಭೂತ ಸೌಕರ್ಯಕ್ಕೆ ಏನ್ ಬೇಕು ಆ ಕೆಲಸವನ್ನು ಕೂಡ ನಾವು ಮಾಡಿದ್ದೇವೆ. 2009 ಮಳವಾಡ ಏತ್ ನೀರಾವರಿ, ಗುತ್ತಿ ಬಸಣ್ಣ ಏತ್ ನೀರಾವರಿ, ಚಿಮ್ಮಲ್ಗಿ ಏತ್ ನೀರಾವರಿಗೆ ನಾನು ಇದ್ದಾಗಲೇ ಚಾಲನೆಯನ್ನ ಕೊಟ್ಟಿದ್ದೆ. ಈಗ ಅದಕ್ಕೆ ಏನು ಟ್ರಿಬ್ಯುನಲ್ ಆದೇಶ ಬಂದಿದೆ ಅದರ ನೋಟಿಫಿಕೇಶನ್ ಅನ್ನ ಶೀಘ್ರದಲ್ಲಿ ಪಡ್ಕೊಂಡು ಯುಕೆಪಿ ಸ್ಟೇಜ್ 3 ಯೋಜನೆ ಆಗಬೇಕಾದ್ರೆ ಆಲಮಟ್ಟಿ ಎತ್ತರ 524 ಆಗಬೇಕು. ಅದಕ್ಕೆ ಸರ್ವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಅನುಮತಿಯನ್ನು ಪಡ್ಕೊಂಡು ಆ ಮುಳುಗಡೆ ಪ್ರದೇಶಕ್ಕೆ ಯೋಗ್ಯವಾದಂತ ಒಂದು ಕಾಂಪೆನ್ಸೇಷನ್ ಅನ್ನ ಕೊಟ್ಟು ಈ ಭಾಗದ ಬಹುದಿನಗಳ ಬೇಡಿಕೆ ಸುಮಾರು 13,00,000 ಎಕರೆ ನೀರಾವರಿ ಆಗ್ತದೆ. ಆ ಮಹತ್ವಾಕಾಂಕ್ಷೆ ಯೋಜನೆ ಬಂದ್ರೆ ಇಡೀ ಉತ್ತರ ಕರ್ನಾಟಕದ ಬಾಧ್ಯತೆ ಬಾಗಿಲು ತೆಗೆಯುತ್ತದೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿರ್ತದೆ, ಅದು ನಮ್ಮ ಬದ್ಧತೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾರಜೋಳ ಅವರು ಜಲಸಂಪನ್ಮೂಲ ಸಚಿವರಾಗಿ ಈ ಯೋಜನೆಗೆ ವೇಗ ಕೊಡಲು ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ. ಅದೇ ರೀತಿ ನೀರಾಣಿಯರು ಅವ್ರ ಕ್ಷೇತ್ರಕ್ಕೆ ಬರೋದ್ರಿಂದ ಅವರು ಕೂಡ ಒತ್ತಾಯವನ್ನ ಮಾಡಿ ನಮ್ಮ ಸಿದ್ದರಾಮಯ್ಯ ಅವರು ಪತ್ರ ಕೊಟ್ಟ ತಕ್ಷಣ ಅವರು ಕೂಡ ಒತ್ತಾಯವನ್ನ ಮಾಡಿ ಇದಕ್ಕೆ ಅನುಮೋದನೆಗೆ ಕಾರಣೀಭೂತರಾಗಿದ್ದಾರೆ. ಮತ್ತು ನೋಡ್ರಿ ಹೆಂಗಿರ್ತದೆ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಕೂಡಲೇ ಸಿದ್ದರಾಮಯ್ಯ ಅವರು ಹೇಳಿದ್ರು ನನ್ನ ಕ್ಷೇತ್ರದಲ್ಲಿ ಒಂದು ನೀರಾವರಿಗೆ ಮಾಡಬೇಕು ಅಂತ. ಕೂಡಲೇ ಅದಕ್ಕೆ ಅನುಮೋದನೆಯನ್ನು ಕೊಟ್ಟರು ಯಡಿಯೂರಪ್ಪನವರು. ನಾವು ಸುಳ್ಳ ಗುದ್ದಾಡ್ತಿರ್ತೀವಿ, ಅವರೆಲ್ಲ ಚೆನ್ನಾಗಿರ್ತಾರೆ. ಆದ್ರಿಂದ ಅವರು ಅದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ರು ಈಗ ಕಾರಜೋಳ ಅವರು ಅದಕ್ಕೆ ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಅದನ್ನ ಮುಗಿಸಿದ್ದಾರೆ. ಬರುವಂತಹ ದಿನಗಳಲ್ಲಿ ನಾವು ಇದಕ್ಕೆ ನೀರಾವರಿಯ ಹೆಚ್ಚಿನ ಒತ್ತನ್ನು ಕೊಡ್ತೇವೆ. ಈ ಭಾಗದ ಈ ಒಂದೇ ಯೋಜನೆ ಅಲ್ಲ, ಹಲವಾರು ಯೋಜನೆಗಳು ಇನ್ನ ಮಾಡಬೇಕಾಗಿರುವಂತದ್ದನ್ನ ನಾವು ಅತ್ಯಂತ ಹೆಚ್ಚಿನ ಆದ್ಯತೆಯ ಮೇಲೆ ಈ ಭಾಗದ ನೀರಾವರಿಗೆ ಒತ್ತನ್ನು ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳಿ ಬಾದಾಮಿ ಕ್ಷೇತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಟೂರಿಸಂಗೆ
ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿರುವಂತದ್ದು. ಇದರ ಬೆಳವಣಿಗೆ ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಆದರೆ ಇನ್ನಷ್ಟು ಮಾಡುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡೋದಕ್ಕೆ ಏನೆಲ್ಲ ಆಗಬೇಕು, ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಈಗ ಏನು ಮಾಡಿದ್ದಾರೆ ಅದಕ್ಕೆ ನವೀಕರಣವಾಗಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಸಮಗ್ರ ಅಭಿವೃದ್ಧಿಗೆ ನಾವು ಕೆಲಸವನ್ನ ಖಂಡಿತವಾಗೂ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ನಮ್ಮ ನಿರಾಣಿಯವರು ನಗಾಗುತ್ತಾರೆ, ಯಾಕಂತಂದ್ರೆ ಯಡಿಯೂರಪ್ಪನವರ ಮಾಡಲಿ, ಸಿದ್ದರಾಮಯ್ಯ ಮಾಡಲಿ, ಕಾರಜೋಳ ಮಾಡಲಿ, ಬೊಮ್ಮಾಯಿ ಮಾಡಲಿ, ಯಾರು ನೀರಾವರಿ ಮಾಡಿದ್ರು ಆ ರೈತರು ಬೆಳೆದ ಕಬ್ಬು ಅವ್ರ ಕಾರ್ಖಾನೆಗೆ ಹೋಗ್ತಾರೆ. ಹಿಂಗಾಗಿ ಸಿದ್ದರಾಮಯ್ಯವ್ರು ಹೇಳಾಗ್ತಿದ್ರು ಅವರು, ನೀವು ಏನೇ ಮಾಡಿದ್ರು ನನಗೆ ಲಾಭ ಐತ್ರಿ ಅಂತ. ಇದು ನೋಡ್ರಿ ಹೆಂಗಿದೆ, ಅದು ಅದಕ್ಕೂ ಯೋಗ ಯೋಗ ಬೇಕು. ಕೆಲವರೆಲ್ಲ ಲಕ್ಷ್ಮೀ ಪುತ್ರಾಗಿ ಹುಟ್ಟಿರ್ತಾರೆ, ಕೆಲವರು ಲಕ್ಷ್ಮೀ ಪತಿ ಆಗ್ತಾರೆ, ಇನ್ ಕೆಲವರೆಲ್ಲ ಬರೀ ಲಕ್ಷ್ಮೀ ಸೇವಕರಾಗಿರ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಯೋಗ ಯೋಗ ಇರ್ತದೆ. ಬಂಧುಗಳೇ, ನಮಗೆ ಈಗ ಸಂತೋಷ ಆಗಿದೆ. ಯಾವಾಗ ಸಮಾಧಾನ ಆಗ್ತದೆ ಅಂತಂದ್ರೆ, ಈ ನೀರು ಭೂಮಿ ತಾಯಿಗೆ ಹರಿದಾಗ ಭೂಮಿ ತಾಯಿ ಹಸಿರು ಸೀರೆಯನ್ನು ಉಂಟಾಗ ಸಮಾಧಾನ ಆಗ್ತದೆ. ಅಲ್ಲಿವರೆಗೂ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ನಿಮ್ಮ ಈ ಬೆಂಬಲ, ಈ ಆಶೀರ್ವಾದ ಸದಾಕಾಲ ಇರಲಿ. ಈ ನಿಮ್ಮ ಬೆಂಬಲವೇ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಕ್ಕೆ ಸಾಧ್ಯ ಆಗ್ತದೆ, ರಾಜ್ಯ ಪ್ರಗತಿ ಆಗಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಿರಂತರವಾದಂತಹ ಪ್ರಯತ್ನ ನಮ್ಮಿಂದ ಆಗ್ತದೆ ಅನ್ನುವಂತಹ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ವೇದಿಕೆ ಮೇಲಿರುವಂತಹ ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಬಲೋ ಭಾರತ್ ಮತಾತಿ. ನಾನು ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ, ಆ ಪ್ರಕಾರ ಸುತ್ತೋಲೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಡೆಸಿಬಲ್ ಇರಬೇಕು ಅನ್ನುವಂಥದ್ದು ಕಾನೂನು ಇದೆ, ಅದನ್ನು ನಮ್ಮ ಡಿ ಜಿ ಅವರು ಈಗಾಗಲೇ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಮತ್ತು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಸಭೆಗಳನ್ನು ಮಾಡಿ ಸೌಹಾರ್ದತೆಯಿಂದ ಬಗೆಹರಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಆ ಪ್ರಕ್ರಿಯೆ ನಡೀತಿದೆ. ಯಾವ ಕಾನೂನನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು ಅಷ್ಟೇ. ಶಿವಮೊಗ್ಗಕ್ಕೆ ಯಡಿಯೂರಪ್ಪನ ಏರ್ಪೋರ್ಟ್ಗೆ ಯಡಿಯೂರಪ್ಪನವರ ಹೆಸರು ಇಡೋದ್ರ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದೆ, ಯತ್ನಾಳ್ ಅವರು ವಿರೋಧವಾಗಿ ಮಾತನಾಡಿದ್ದಾರೆ. ಮಹಾಮಂಗಳಾರತಿ ಮಾಡ್ತೀವಿ ಅಲ್ಲಿವರೆಗೂ ಏನಾದ್ರೂ ಇದು ಮಾಡ್ಲಿಲ್ಲ ಅಂದ್ರೆ ಅಂತ ರಾಮರು ವಿರುದ್ಧ ರಾಜಗೌಡರು ಮಾತನಾಡಿದ್ದಾರೆ. ಕೆಲವು ವಿಚಾರಗಳಲ್ಲಿ ಚರ್ಚೆ ಮಾಡಿ ಬಗೆಹರಿಸಿಕೊಂಡಿದ್ದೇವೆ. ಈ ಬಾರಿ ಹಿಂದಿನಕ್ಕಿಂತ ಹೆಚ್ಚಿನ ಒಗ್ಗಟ್ಟಿದೆ. ಈ ಬಾರಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನವನ್ನು ತೆಗೆದುಕೊಳ್ಳುವಂತ ವಿಶ್ವಾಸ ಇದೆ. ಬರುವಂತ ದಿನಗಳಲ್ಲಿ ನಾವು ನೋಡ್ತೇವೆ.